ಕರ್ನಾಟಕ ರಾಜ್ಯದಲ್ಲಿ ಸುಮಾರು 45 ಲಕ್ಷ ಭೋವಿ ಸಮಾಜದ ಜನಾಂಗವಿತ್ತು. ಈ ಜನಾಂಗವು ಶ್ರಮಿಕ, ಕೂಲಿ, ಕಲ್ಲು ಹೊಡೆಯುವಂತಹ ಕಟ್ಟಡ ಕಾರ್ಮಿಕರಾಗಿದ್ದು ಅತ್ಯಂತ ಕಡುಬಡತನದಲ್ಲಿ ಜೀವನವನ್ನ ಮಾಡ್ತಾ ಇದ್ದು ಈ ಸಮಾಜದ ಅತ್ಯಂತ ಕ್ಷಣಗಣನೆಗೆ ಒಳಗಾಗಿದ್ದಾರೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯು ವಾಸ್ತವಿಕ ಮತ್ತು ಅವೈಜ್ಞಾನಿಕ ಅಂಶಗಳಿಂದ ಒಳಗೊಂಡಿದ್ದು ಸದರಿ ವರದಿಯಲ್ಲಿ ಕಾಣದಂತಹ ಕೈಗಳ ಕೈವಾಡವಿದ್ದು ಭೋವಿ, ಭಜಂತ್ರಿ, ಬಂಜಾರ, ಕೊರವ, ಕೊರಚ ಸಮಾಜದ ಜನಾಂಗಕ್ಕೆ ಈ ಆಯೋಗದಿಂದ ತುಂಬಾ ಅನ್ಯಾಯವಾಗ್ತಾ ಇದೆ. ಈ ವರದಿ ಸಮಗ್ರ ಸಾರ್ವಜನಿಕವಾಗಿ ಹಾಗೂ ಸಂಪುಟದಲ್ಲಿ ಚರ್ಚೆಗೆ ಒಳಪಡಿಸಿದೆ. ಸದರಿ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡದಿರಲು ಆಗ್ರಹಿಸಿ ಇಂದು ದಿನಾಂಕ 6/1/2023 ಚಡಚಣ ಭೋವಿ ಸಮಾಜ ಬಾಂಧವರು ಪ್ರತಿಭಟನಾ ಮೆರವಣಿಗೆಯ ಮುಖಾಂತರವಾಗಿ SSOU ಕಾಲೇಜು ರೋಡ್ನಿಂದ ಚಡಚಣದ ತಹಶೀಲ್ದಾರ ಕಚೇರಿಯವರೆಗೆ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡದಿರಲು ಆಗ್ರಹಿಸಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತ್ತು. ಒಂದು ವೇಳೆ ಸದರಿ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದಿದ್ರೆ ಭೋವಿ, ಭಜಂತ್ರಿ, ಬಂಜಾರ, ಕೊರವ, ಕೊರಚ ಸಮಾಜದ ಬಾಂಧವರು ಉಗ್ರವಾದಂತಹ ಹೋರಾಟವನ್ನ ಕರ್ನಾಟಕದಾದ್ಯಂತ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಈ ಮನವಿ ಮೂಲಕವಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದಂತಹ ರಾಮು ಜಡಬೇಕರ್ ಮತ್ತು ಸಮಾಜದ ಮುಖಂಡರಾದಂತಹ ಮಲ್ಲು ಪವಾರ, ಭೀಮು ಪುಂಡಲಿಕ ಅಳಕುಂಟೆ ಬಾಲಾಜಿ, ರವಿರಾಜ ಗಾಡಿವಟ್ಟರ, ಗೋಪಾಲ ದೋತ್ರಿ ಮತ್ತು ಭೋವಿ ಸಮಾಜದ ನೂರಾರು ಸ್ವಾಭಿಮಾನಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗೆ, ರಾಜ್ಯಪಾಲರಿಗೆ